ಇಲ್ಲೇನು ಕೊಟ್ಟಿದ್ರು ಅದರ ಬಗ್ಗೆ ಪ್ರಿಲಿಮಿನರಿ ಸಬ್ಮಿಷನ್ಗೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಈಗ ಪ್ರಿಲಿಮಿನರಿ ಸಬ್ಮಿಷನನ್ನು ನಾನು ಆಲಿಸಿದ್ದೇನೆ ಪ್ರಿಲಿಮಿನರಿ ಸಬ್ಮಿಷನನ್ನೆಲ್ಲವನ್ನು ನಾನು ಕೇಳಿದ್ದೇನೆ ಮಾಧುಸ್ವಾಮಿ ಅವರು ಇದು ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವರಿಗೆ ಇದು ಹೇಗೆ ಅಡ್ಮಿಟ್ ಆಗೋದಿಲ್ಲ ಅನ್ನೋ ವಿಷಯದನ್ನೆಲ್ಲ ಅವರು ತಿಳಿಸಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಮಾಧುಸ್ವಾಮಿ ಅವರು ಏನು ಹೇಳಿದ್ರು ಅದಕ್ಕೆ ತಾವು ಏನೋ ಮಾತನಾಡಬೇಕು ಅಂತ ಬಯಸಿದ್ರಿ ತಾವು ಅಲ್ಲ ಅದೇ ಪ್ರಶ್ನೆ ಅಲ್ಲಿಗೆ ನಿಂತಿದೆ ಅದು ಅಲ್ಲಿ ತೆಗೆದಿರ್ತಕ್ಕಂಥ ಅಬ್ಜೆಕ್ಷನ್ ರೈಸ್ ಮಾಡಿರೋದಕ್ಕೆ ಮಾಡೋಣ ಬಟ್ ಈಶ್ವರಪ್ಪನವರು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದಾರಲ್ಲ ಈಶ್ವರಪ್ಪನವರು ಡಿ ಕೆ ಶಿವಕುಮಾರ್ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಮಾತನಾಡೋದಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದು ಎಸ್ ನೋ ರೈಟ್ ಟು ಕಂಟಿನ್ಯೂ ಆಸ್ ಎ ಮಿನಿಸ್ಟರ್ ದಯವಿಟ್ಟು ರಾಷ್ಟ್ರಧ್ವಜವನ್ನ ಗೌರವದಿಂದ ರಾಷ್ಟ್ರಧ್ವಜವನ್ನ ಗೌರವದಿಂದ ಕಾಣಿ ದಯವಿಟ್ಟು ಎಲ್ಲ ಸದಸ್ಯರು ರಾಷ್ಟ್ರಧ್ವಜವನ್ನ ಗೌರವದಿಂದ ನೋಡಿ ಇಷ್ಟೋ ತನಕ ರಾಷ್ಟ್ರಧ್ವಜದ ಬಗ್ಗೆ ಗೌರವದಿಂದ ಕಾಣಬೇಕು ಅಂತ ಹೇಳಿ ನೀವು ಅದನ್ನ ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳೋದಕ್ಕೆ ಮುಂದಾಗಬೇಡಿ ದಯವಿಟ್ಟು ಇದೇನಿದು ರಾಷ್ಟ್ರಧ್ವಜಕ್ಕೆ ಅದರದೇ ಆದಂತ ಗೌರವ ಇದೆ ಸಭಾನಾಯಕರು ಮುಖ್ಯಮಂತ್ರಿಗಳು ಏನೋ ಹೇಳ್ತಿದ್ದಾರೆ ಕೇಳಿ ಹೇಳಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ವಿರೋಧ ಪಕ್ಷದ ನಾಯಕರು ಧ್ವಜಕ್ಕೆ ದ್ರೋಹ ಮಾಡಿದಂತ ಮಾನ್ಯ ದೇಶದ್ರೋಹಿ ಕೂಡಲೇ ಮಾಡಿ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ರಾಷ್ಟ್ರಧ್ವಜದ ಬಗ್ಗೆ ಈಗಾಗಲೇ ಭಾಳಷ್ಟು ಚರ್ಚೆ ಆಗಿದೆ ಮಂತ್ರಿಗಳ ಹೇಳಿಕೆ ಬಗ್ಗೆ ಕೂಡ ಚರ್ಚೆ ಆಗಿದೆ ಪ್ರತಿಪಕ್ಷದ ನಾಯಕರು ಅರ್ಜೆಂಟ್ಮೆಂಟ್ ಮೋಷನ್ ಮೂವ್ ಮಾಡಿ ಯಾಕೆ ತಗೋಬೇಕು ಅಂತ ವಾದವನ್ನು ಮಂಡನೆ ಮಾಡಿದ್ರು ಅದು ಹೆಂಗೆ ಅರ್ಜೆಂಟ್ಮೆಂಟ್ ಮೋಷನ್ ಬರಲ್ಲ ಅಂತ ಈಗಾಗಲೇ ಕಾನೂನು ಸಚಿವರು ಕೂಡ ಹೇಳಿದ್ದಾರೆ ತಮ್ಮ ತೀರ್ಪಿಗಾಗಿ ಕಾಯ್ತಾ ಇದೆ ಈ ಮಧ್ಯೆ ಈ ರಾಷ್ಟ್ರಧ್ವಜವನ್ನು ಯಾವ ರೀತಿ ಹೆಂಗೆ ಬಳಸಬೇಕು ಅಂತ ಫ್ಲ್ಯಾಗ್ ಕೋಡ್ ಇದೆ ಇವರು ಇವತ್ತು ಪ್ರದರ್ಶನ ಮಾಡ್ತಿರುವಂಥದ್ದು ರಾಷ್ಟ್ರಧ್ವಜದ ಫ್ಲ್ಯಾಗ್ ಕೋಡಿನ ವಿರುದ್ಧವಾಗಿ ಈ ಫ್ಲ್ಯಾಗ್ ಕೋಡ್ನ ವೈಲೇಷನ್ ಆಗಿದೆ ಉಲ್ಲಂಘನೆ ಮಾಡಿದ್ದಾರೆ ರಾಷ್ಟ್ರಧ್ವಜ ಬಗ್ಗೆ ಗೌರವ ಇದ್ರೆ ಕಿಂಚಿತ್ತು ಗೌರವ ಇದ್ರೆ ಈ ತರ ಮಾಡ್ತಾ ಇರ್ಲಿಲ್ಲ ಇವರು ರಾಷ್ಟ್ರಧ್ವಜವನ್ನ ರಾಜಕಾರಣಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ ಆದ್ರಿಂದ ತಮ್ಮ ಪೀಳಿಗೆಯಿಂದ ಸ್ಪಷ್ಟವಾದ ಆದೇಶ ಬರಲಿ ಕಾಂಗ್ರೆಸ್ನ ಸದಸ್ಯರು ನೀವು ಈ ಬಳಸ್ತಾ ಇರೋ ರೀತಿ ಬಳಸ್ತಾ ಇರೋ ಉದ್ದೇಶ ಇದು ರಾಷ್ಟ್ರಧ್ವಜಕ್ಕೆ ಗೌರವ ತರೋದಲ್ಲ ರಾಷ್ಟ್ರಧ್ವಜಕ್ಕೆ ಗೌರವ ತರುವಂತದ್ದಲ್ಲ ನೀವು ಈ ರೀತಿ ರಾಷ್ಟ್ರಧ್ವಜವನ್ನ ಬಳಸ್ಕೊಳ್ಬಾರ್ದು ರಾಷ್ಟ್ರಧ್ವಜವನ್ನ ನಿಮ್ಮ ಧರಣಿಗಾಗಿ ನಿಮ್ಮ ಪ್ರತಿಭಟನೆಗಾಗಿ ರಾಷ್ಟ್ರಧ್ವಜವನ್ನ ಬಳಸ್ಕೊಳ್ಳೋದು ಅದು ಸರಿಯಾದ ಕ್ರಮ ಅಲ್ಲ ಫ್ಲ್ಯಾಗ್ ಕೋಡ್ ಪ್ರಕಾರವೂ ಸಹ ಇದು ಸರಿಯಾದ ಕ್ರಮ ಅಲ್ಲ ಇದು ತಪ್ಪು ಇದು ನೀವು ಹೀಗೆ ಮಾಡಬಾರದು ಇದು ಕಾಂಗ್ರೆಸ್ ಅವರಿಗೆ ಇಷ್ಟು ನಿಮಗೆ ನಿಮ್ಮ ರಾಜಕೀಯ ಪಕ್ಷಕ್ಕೆ ಇಷ್ಟು ವರ್ಷದ ಹಿನ್ನೆಲೆ ಇದೆ ಇತಿಹಾಸ ಇದೆ ರಾಷ್ಟ್ರಧ್ವಜವನ್ನ ನೀವು ಹೀಗೆ ನೋಡ್ಕೊಳ್ಳೋ ಹೀಗೆ ಅಗೌರವಿಸೋ ರೀತಿಯಲ್ಲಿ ನೀವು ಅದನ್ನು ಬಳಕೆ ಮಾಡಬಾರದು ನೀವು ಅದನ್ನು ಹೀಗೆ ಬಳಕೆ ಮಾಡಬಾರದು ರಾಷ್ಟ್ರಧ್ವಜವನ್ನ ರಾಷ್ಟ್ರಧ್ವಜವನ್ನ ನೀವು ಈ ರೀತಿಯ ಉದ್ದೇಶಕ್ಕೆ ನಿಮ್ಮ ಧರಣಿಗೆ ನಿಮ್ಮ ಪ್ರತಿಭಟನೆಗೆ ನಿಮ್ಮ ಧರಣಿಗೆ ರಾಷ್ಟ್ರಧ್ವಜದ ಬಳಕೆ ಮಾಡಬಾರ್ದು ನೀವು ಅದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ ಹಿಡ್ಕೊಂಡು ಹೀಗೀಗ ಮಾಡೋದು ಹಾಗಾಗಿ ಮಾಡೋದು ಏನಿದು
ಇದೇನು ನಿಮ್ಮ ಪಕ್ಷಧ್ವಜನ ಇದೆ ಹೀಗಿಡ್ಕೊಂಡು ಹಾರಾಡಿಸೋದಕ್ಕೆ ನಿಮ್ಮ ಧರಣಿಯಲ್ಲಿ ಇದೇನು ಪಕ್ಷಧ್ವಜನ ಇದು ರಾಷ್ಟ್ರಧ್ವಜ ರಾಷ್ಟ್ರಧ್ವಜಕ್ಕೆ ಈ ರೀತಿ ಅವಮಾನ ಮಾಡೋದು ಇದಕ್ಕಿಂತ ದೊಡ್ಡ ದೇಶದ್ರೋಹದ ಚಟುವಟಿಕೆ ಇನ್ನೊಂದಿಲ್ಲ ಈ ರೀತಿ ಮಾಡಬಾರದು ಸಿದ್ದರಾಮಯ್ಯನವರು ನೀವು ಹೇಳಿ ರಾಷ್ಟ್ರಧ್ವಜವನ್ನು ಹೀಗ ಬಳಕೆ ಮಾಡೋದು ಈಗ ರಾಷ್ಟ್ರಧ್ವಜವನ್ನು ಅದು ಗೌರವ ತೋರಿಸೋದು ಈಗ ನಿಮ್ಮ ಅದೆಲ್ಲದೂ ಸರಿ ರೀ ಬಟ್ ನಿಮ್ಮ ಧರಣಿಗೆ ನಿಮ್ಮ ಪ್ರತಿಭಟನೆಗೆ ಇದನ್ನು ಬಳಸ್ಕೊಳ್ಳೋದು ಸರಿಯಲ್ಲ ಇದು ನಿಮ್ ಸರಿಯಲ್ಲ ಇದು ನೀವು ಬಳಸ್ಕೊಳ್ಳೋದು ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂದ್ರೆ ರಾಷ್ಟ್ರಧ್ವಜ ಹಾರಿಸೋರ್ ವಿರುದ್ಧ ಗುಂಡು ಹಾರಿಸಿ ಆರು ಜನರ ಒಗ್ಗಲೆಯನ್ನ ಮಾಡಿದಂತವ್ರು ಇವರಿಂದ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹೋರಾಟದಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕಂತ ಹೋರಾಟದಲ್ಲಿ ಗೋಲಿಬಾರ್ ಮಾಡಿ ಹುಬ್ಬಳ್ಳಿಯಲ್ಲಿ ಗೋಲಿಬಾರ್ ಮಾಡಿ ಆರು ಜನರನ್ನ ಕೊಗ್ಗಲೆ ಮಾಡಿದ್ರು ಈ ಇವರಿಂದ ನಾವು ಪಾಠ ಕಲಿಬೇಕಾ ಮೂರು ವರ್ಷ ರಾಷ್ಟ್ರಧ್ವಜ ಹಾರಿಸಕ್ಕಾಗಲಿಲ್ಲ ಇವ್ರ ಸರ್ಕಾರ ಹೋದ್ಮೇಲೆ ರಾಷ್ಟ್ರಧ್ವಜ ಹಾರಿಸಿದ್ವಿ ಅಲ್ಲಿ ಆದ್ರಿಂದ ಇವರು ಎಂದೂ ಕೂಡ ರಾಷ್ಟ್ರಕ್ಕಾಗ್ಲಿ ರಾಷ್ಟ್ರಧ್ವಜಕ್ಕಾಗ್ಲಿ ಎಂದೂ ಕೂಡ ಇವರು ಬೆಂಬಲವನ್ನು ಕೊಟ್ಟವರಲ್ಲ ಹೋಗಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹೋರಾಟದಲ್ಲಿ ಗೋಲಿ ಬಾರ್ ಮಾಡಿ ಆರು ಜನರ ಕೊಗ್ಗಲೆ ಮಾಡಿ ರಾಷ್ಟ್ರಧ್ವಜ ಸಲ ಹೋರಾಟ ಮಾಡಿದವ್ರನ್ನ ಕೊಗ್ಗಲೆ ಮಾಡಿದಂತವ್ರಿಂದ ಪಾಠ ಕಲಿಬೇಕಾಗಿಲ್ಲ ನಾವು ಈ ತರ ಕಾಶ್ಮೀರದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಕಣ್ಣು ಮುಂದೆ ನಡೆದಿದೆ ಗೋಲಿ ಬಾರ್ ನನ್ನ ಕಣ್ಣು ಮುಂದೆ ನಡೆದಿದೆ ಆರು ಜನರ ಕೊಗ್ಗಲೆ ಮಾಡಿದ್ದಾರೆ ಇವರು ಅಮಾಯಕರನ್ನ ಕೊಗ್ಗಲೆ ಮಾಡಿದ್ದಾರೆ ಈಗ ನಾನು ಮತ್ತೊಮ್ಮೆ ಸದನದ ಎಲ್ಲ ಸದಸ್ಯರಲ್ಲಿ ಕಾಂಗ್ರೆಸ್ ಸದಸ್ಯರಲ್ಲಿ ನಾನು ಮತ್ತೊಮ್ಮೆ ಗಂಭೀರವಾಗಿ ಹೇಳ್ತೀನಿ ನೀವು ರಾಷ್ಟ್ರಧ್ವಜವನ್ನು ಈ ರೀತಿ ಪ್ರತಿಭಟನೆಗೆ ಬಳಸೋದು ಯಾವ ಕಾರಣಕ್ಕೂ ಸರಿಯಲ್ಲ ನಿಮ್ಮ ಧರಣಿಗೆ ರಾಷ್ಟ್ರಧ್ವಜವನ್ನು ಬಳಸ್ಕೊಳ್ಬಾರ್ದು ರಾಷ್ಟ್ರಧ್ವಜಕ್ಕೆ ಅದರದೇ ಆದ ಗೌರವ ಇದೆ ಆ ಗೌರವವನ್ನು ಎತ್ತಿಡಲಿಕ್ಕೆ ನಾವೆಲ್ಲ ಜವಾಬ್ದಾರರು ನಿಮ್ಮ ಈ ರೀತಿ ನಿಮ್ಮ ಸ್ವಾರ್ಥದ ಯಾವುದೋ ಧರಣಿಗೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗಬಾರದು ರಾಷ್ಟ್ರಧ್ವಜಕ್ಕೆ ಅದರದೇ ಆದ ಗೌರವ ಇದೆ ನಾನು ಇದರ ಜೊತೆಯಲ್ಲಿ ನೀವೇನು ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ನೀವು ಸಲ್ಲಿಸಿದಿರೋ ನಾನು ನಿಮ್ಮ ಮಾತನ್ನು ಸಿದ್ದರಾಮಯ್ಯನವರು ನೀವೇನು ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ನಾನು ಕೇಳಿದ್ದೇನೋ ಸರ್ಕಾರ ಪ್ರಿಲಿಮಿನರಿ ಸಬ್ಮಿಷನ್ಗೆ ಬರೋದಿಲ್ಲ ಅಂತ ಹೇಳಿದೆಯೋ ಈ ವಿಷಯದಲ್ಲಿ ನಾನು ಈಗ ಇದು ನೀವು ಕೊಟ್ಟಿರುವಂಥ ನಿಲುವಳಿ ಸೂಚನೆಗೆ ಅರ್ಹವಾಗಿಲ್ಲ ಅಂತ ಅದನ್ನು ತಿರಸ್ಕಾರ ಮಾಡ್ತಿದ್ದೇನೆ ಹಾಗಾಗಿ ನಾನು ನಿಲುವಳಿ ಸೂಚನೆಯನ್ನು ತಿರಸ್ಕಾರ ಮಾಡಿದ್ದೇನೆ ಈಗ ನಾನು ಕುಮಾರಸ್ವಾಮಿ ಅವರು JDS ನಾಯಕರಾದಂಥ ಕುಮಾರಸ್ವಾಮಿ ಅವರು ಮಂಡಿಸಿರುವಂಥ ನಿಲುವಳಿ ಸೂಚನೆ ಏನಿದೆ ತಾವು ನಿಲುವಳಿ ಸೂಚನೆಯನ್ನು ನೀವು ಮಂಡಿಸಿದ್ದೀರಿ ನಾನು ಅದಕ್ಕೂ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶ ಕೊಡ್ತಿದ್ದೇನೆ ನೀವು ಯಾರು ಅಂತ ಪ್ರಾರಂಭ ಮಾಡಿ ಹೇಳಿ ನೀವು ಯಾರು ಅಂತ ಒಬ್ರು ಶುರು ಮಾಡಿ ಅಲ್ಲ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ ರಾಷ್ಟ್ರಧ್ವಜಕ್ಕೆ ಬಹಳ ದೊಡ್ಡ ಅವಮಾನವನ್ನ ಮಾಡ್ತಾ ಇದ್ದಾರೆ ಇವರಿಂದ ಬಹಳ ದೊಡ್ಡ ವಿರೋಧ ಮತ್ತು ರಾಜಕೀಯ ಪತ್ರಿಕಾ ಅಧ್ಯಕ್ಷರ ಸಮಾಜದ ಕಾಂಗ್ರೆಸ್ ಅವರು ರಾಷ್ಟ್ರಧ್ವಜಕ್ಕೆ ದಯವಿಟ್ಟು ಮತ್ತು ಸೂಚನೆ ಸದನದಲ್ಲಿ ಪ್ರಸ್ತಾವಿಸಲು ತಾವೇನು ಅವಕಾಶ ಕೊಟ್ಟಿದ್ದೀರಾ ತಮಗೆ ಧನ್ಯವಾದ ಆದ್ರೆ ಕುಮಾರಸ್ವಾಮಿ ಈ ಗಲಾಟೆ
ಶ್ವೇತ ಕುಮಾರಸ್ವಾಮಿ ಅವರು ತಾವು ಮಂಡಿಸಿರೋ ನಿಲುವಳಿ ಸೂಚನೆಯ ಒಂದು ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ತಾವು ಮಾಡಬೇಕು. ಪ್ರಿಲಿಮಿನರಿ ಸಬ್ಮಿಷನ್ ಕುಮಾರಸ್ವಾಮಿ ಅವರು ಅಲ್ಲ ಅಧ್ಯಕ್ಷರೇ ಮಾತಾಡ್ತೇವೆ. ಅಲ್ಲ ಅಧ್ಯಕ್ಷರೇ ಹೌಸ್ ಆರ್ಡರ್ನಲ್ಲಿ ಆರ್ಡರ್ನಲ್ಲಿ ಇಲ್ಲ ಮಾತಾಡ್ಲಿಕ್ಕೆ ಆಗಲ್ಲ. ಬಹಳ ಮಹತ್ವದ ನಿಲುವಳಿ ಸೂಚನೆ ತಂದಿವಿ, ನಾವು ಹೌಸ್ ಆರ್ಡರ್ ತರಬೇಕು ಅಂತ. ಈಗ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು, ಅದ್ರ ಬಗ್ಗೆ ಅವ್ರು ಮಾತನಾಡ್ತಾರೆ. ಪ್ರಿಲಿಮಿನರಿ ಸಬ್ಮಿಷನ್ ಕುಮಾರಸ್ವಾಮಿ ಅವರು ಇಲ್ಲ ಯಾವ ತರ ಮಾತಾಡ್ಲಿಕ್ಕೆ ಆಗುತ್ತೆ ಕುಮಾರಸ್ವಾಮಿ ಅವರು, ನಾವು ಹೌಸ್ ಆರ್ಡರ್ ಮಾತಾಡ್ತೇವೆ. ಏನು ಈಗ ನಾನು ಕಾಣೋದಿಲ್ಲ ಅಲ್ಲಿ ಮಾತಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಹೇಳ್ತಾ ಇಲ್ಲ ಅಧ್ಯಕ್ಷರೇ. ಅಲ್ಲ ನೀವು ಅಲ್ಲ ಈ ರೀತಿ ಗೊಂದಲ ಈಗ ಸದನವನ್ನ ನಾಳೆ 11 ಗಂಟೆಗೆ ಸೇರುವಂತೆ ಮುಂದೂಡುತ್ತಿದ್ದೇನೆ.